ನೋಡಿ 20 ರೂಪಾಯಿ 30 ರೂಪಾಯಿಗೆ ಸಿಗುವಂತ ಆಸಿಡ್ ಅನ್ನು ಸಿಮೆಂಟ್ ಫ್ಲೋರ್ ಮೇಲೆ ಹಾಕಿದ್ರೇನೆ ಅದು ಎಷ್ಟು ನೊರೆ ಬಂದು ಎಷ್ಟು ಸುಟ್ಟಂಗ ಆಯ್ತು ಮನುಷ್ಯನ ದೇಹದ ಮೇಲೆ ಹಾಕಿದ್ರೆ ಏನಾಗಬಹುದು ಅಲ್ಲಿ ಯಾರೋ ಪುಣ್ಯಾತ್ಮ ಮಾತನಾಡ್ತಾ ಸರ್ ಇದು ಹೈಡ್ರೋಕ್ಲೋರಿಕ್ ಆಸಿಡ್ ಸರ್ ಏನು ಆಗಲ್ಲ ಅಂತಾರೆ ಕಾಮನ್ ಸೆನ್ಸ್ ಇಲ್ಲ ಈ ಅಪ್ಪನಿಗೆ ನೀವು ಕೆಮಿಸ್ಟ್ರಿ ಲ್ಯಾಬ್ ಹೋಗ್ಬಿಟ್ಟು ಹೈಡ್ರೋಕ್ಲೋರಿಕ್ ಆಸಿಡ್ನ ಸುಮ್ಮನೆ ಮುಚ್ಚಳ ಓಪನ್ ಮಾಡಿ ಹಿಡ್ಕೊಳ್ಳಿ ಹೊಗೆ ಬರುತ್ತೆ ಹೊಗೆ ಬರುತ್ತೆ ಸುಡಲ್ಲ ಹೊಗೆ ಬರುತ್ತೆ ಮುಟ್ಟು ನಿಮಗೇನಾದರೂ ನಿಮ್ಮ ಚರ್ಮಕ್ಕೆ ಟಚ್ ಆದರೆ ಬರ್ನ್ ಆಗಿಬಿಡುತ್ತೆ ಒಂದು ಡ್ರಾಪ್ ಬಿದ್ದರೆ ಬರ್ನ್ ಆಗಿಬಿಡುತ್ತೆ ಅದಕ್ಕೆ ಕೆಮಿಸ್ಟ್ರಿ ಲ್ಯಾಬಲ್ಲಿ ಬರೀ ಸ್ಟೂಡೆಂಟ್ಸ್ಗಳನ್ನ ಬಿಡಲ್ಲ ಯಾವತ್ತೂ ಲೆಕ್ಚರರ್ ಒಬ್ಬರು ಜೊತೆನಲ್ಲಿ ಇದ್ದೇ ಇರ್ತಾರೆ ಈ ಆ್ಯಸಿಡ್ಗಳನ್ನು ಉಪಯೋಗಿಸ್ಬೇಕಾದ್ರೆ ಹೆಂಗೆ ಉಪಯೋಗಿಸ್ಬೇಕು ಅಂತ ಅಂಥದ್ರಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು ಸಲ್ಫ್ಯೂರಿಕ್ ಆ್ಯಸಿಡ್ಡು ಸುಡಲ್ಲ ಅಂತಂದರೆ ಇವರಿಗೆ ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಇದ್ರ ಜ್ಞಾನನೇ ಇಲ್ಲ ಸುಮ್ಮನೆ ಇವರೆಲ್ಲ ಹೆಂಗಂತಂದರೆ ಮುಚ್ಚಳ ಓಪನ್ ಮಾಡಿಬಿಟ್ಟು ಟಾಯ್ಲೆಟ್ಗೆಲ್ಲ ಹಾಕ್ತಾರೆ ಕಮೋಡ್ಗೆಲ್ಲ ಅದು ಸ್ವಲ್ಪ ಬರ್ನ್ ಆದಂಗೆ ಆಗುತ್ತೆ ವೈಟ್ ಆಗುತ್ತೆ ಇಷ್ಟೇ ಅಂದ್ಕೊಂಬಿಟ್ಟಿದ್ದಾರೆ ಸ್ಮೆಲ್ಗೆ ಮೂರ್ಛೆ ಹೋಗ್ಬಿಡ್ತಾರ್ರಿ ಬರೀ ಅದರ ವಾಸನೆಗೆ ಮೂರ್ಛೆ ಹೋಗ್ಬಿಡ್ತಾರೆ ಹಾಗಿರುತ್ತೆ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಂಥದ್ದು ನಿಮಗೆ ಓಪನ್ ಮಾರ್ಕೆಟಲ್ಲಿ 20 ರೂಪಾಯಿ 30 ರೂಪಾಯಿಗೆ ಮಾರ್ತಾರೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ನಾನು ಈ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಗೋದಕ್ಕಿಂತ ಹೆಚ್ಚಾಗಿ ನಿಮ್ಮಗಳ ಮನೆ ಹತ್ತಿರ ಈ ಟೂ ವೀಲರ್ನಲ್ಲಿ ಮಾರ್ಕೊಂಡು ಬರ್ತಾರೆ ಕೆಲವರು ಕೆಲವರೆಲ್ಲ ಒಂದು ಓಮ್ನಿ ಕಾರ್ನಲ್ಲಿ ಹಿಂದ್ಗಡೆ ಡಿಕ್ಕಿ ಓಪನ್ ಮಾಡಿಬಿಟ್ಟು ಇಟ್ಕೊಂಡು ಕೂತಿರ್ತಾರೆ ಅದು ವೆರಿ 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 ಡೇಂಜರ್ ಯಾವುದೇ ಸರಿಯಾದ ರೀತಿಯಲ್ಲಿ ಅದನ್ನು ತಯಾರೇ ಮಾಡಿರಲ್ಲ ಏನು ಬೇಕಾದರೂ ಆಗ್ಬೋದು ಅಂಥ ಆ್ಯಸಿಡ್ಗಳನ್ನು 10 ರೂಪಾಯಿ 20 ರೂಪಾಯಿ ಮನೆ ಹತ್ರ ಬಣ್ಣ ಬಣ್ಣ ಮಾಡಿಬಿಟ್ಟಿರ್ತಾರೆ ಪಿಂಕ್ ಕಲರ್ದೊಂದು ಅಥವಾ ಯೆಲ್ಲೋ ಕಲರು ಆರೆಂಜ್ ಕಲರು ಈ ಥರ ಮಾಡಿರ್ತಾರೆ ಆ ಬಣ್ಣಕ್ಕೆ ಮನಸೋತಿ ತೊಗೊಂಡೋಗ್ಬಿಡ್ತಾರೆ ಮನೆಗೆ ಆದರೆ ಅದು ಟಾಯ್ಲೆಟ್ ಕ್ಲೀನಿಂಗಿಗೆ ಅಂತಲೇ ಇಟ್ಕೊಂಡ್ರೆ ಓಕೆ ಬಟ್ ಅದು ಬಳಸಬಾರದ ಕೃತ್ಯಗಳಿಗೆ ಬಳಸಿದ್ರೆ ಇಟ್ಸ್ ವೆರಿ ಡೇಂಜರಸ್ ಮೊನ್ನೆ ಆಗಿದ್ದು ಇದೇ ರೀತಿ ಆ ಪಾಪಿ ಆ ಹೆಣ್ಣು ಮಗಳ ಮೇಲೆ ಆ್ಯಸಿಡ್ ಹಾಕದ್ನಲ್ಲ ಇದೇ ಆ್ಯಸಿಡ್ಡೇ ಹಾಕಿರೋದವನು ಅದು ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಲ್ಲ ಒಪ್ಕೋತೀನಿ ನಾನು ಆದರೆ ಇದೇ ಆ್ಯಸಿಡ್ ಆಮೇಲೆ ಸುಮಾರು ಆ್ಯಸಿಡ್ಗಳಿಗೆ ನೀರನ್ನು ಡೈರೆಕ್ಟಾಗಿ ಬೆರೆಸಬಾರ್ದು ಸುಮಾರು ಆ್ಯಸಿಡ್ಗಳಿಗೆ ಡೈರೆಕ್ಟಾಗಿ ನೀರಿಗೆ ಆ್ಯಸಿಡನ್ನು ಹಾಕಬಾರ್ದು ಇದು ಯಾರಿಗೂ ಗೊತ್ತಿರಲ್ಲ ತೊಂದರೆಗಳಾದಾಗಲೇ ಗೊತ್ತಾಗೋದು ಇವೆಲ್ಲ ಮನೆಯಲ್ಲಿ ಮಕ್ಕಳು ಮರಿಗಳಿರ್ತವೆ ಗೊತ್ತಿರಲ್ಲ ಬಣ್ಣ ಬಣ್ಣದ ಬಾಟ್ಲ ಕಂಡ್ರೆ ಅವಕ್ಕೇನೋ ಒಂಥರ ಜ್ಯೂಸ್ ಇರ್ಬೋದು ಅದಿರ್ಬೋದು ಇದಿರ್ಬೋದು ಅಂತ ಓಪನ್ ಮಾಡ್ತಾರೆ ನಾನು ಅದಕ್ಕೆ ಪದೇ ಪದೇ ಹೇಳೋದು ಮನೆಗಳಲ್ಲಿ ಬಳಸಬೇಕಾದರೂ ಕೂಡ ಇದನ್ನು ಬ್ರ್ಯಾಂಡೆಡ್ ಬಳಸಿ ಕೆಲವೊಂದು ಕಂಪ್ನಿಗಳು ಬ್ರ್ಯಾಂಡೆಡ್ ಆ್ಯಸಿಡನ್ನು ತಯಾರು ಮಾಡ್ತಾರೆ ಅದರಲ್ಲಿ ನಿಮಗೆ ವಿತ್ ಲೈಸೆನ್ಸ್ ಇರುತ್ತೆ ಇದರದು ಕಾನ್ಸಂಟ್ರೇಷನ್ ಎಷ್ಟು ಪರ್ಸೆಂಟ್ ಇದೆ ಇದನ್ನು ಯಾವ ರೀತಿ ಬಳಸಬೇಕು ಎಷ್ಟು ಮಗ್ ನೀರಿಗೆ ಒಂದು ಮುಚ್ಚಳ ಆ್ಯಸಿಡ್ ಹಾಕಬೇಕು ಇದೆಲ್ಲವೂ ಕೂಡ ಬರೆದಿರ್ತಾರೆ ನೀಟಾಗಿ ಓದ್ಕೊಳ್ಳಿ ಎಲ್ಲ ರೀತಿ ತೊಂದರೆಗಳಿಂದ ಇದನ್ನು ಬಚಾವಾಗ್ಬೋದು ಅದನ್ನು ಬಿಟ್ಟುಬಿಟ್ಟು ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಬಳಸ್ತಕ್ಕಂಥ ಆ್ಯಸಿಡನ್ನು ತಂದು ಏಕಾಏಕಿ ಎರ್ಚ್ಬಿಡ್ತೀವಿ ಅಥವಾ ಚೆಲ್ಲಿಬಿಡ್ತೀವಿ ಅಂತಂದರೆ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಮತ್ತು ಕಿರಾತಕರ ಕೈಗೆ ಇದು ಬಹಳ ಸುಲಭವಾಗಿ ಸಿಗುತ್ತೆ ನೀವೆಲ್ಲೂ ಹೋಗಬೇಕಾಗಿಲ್ಲ ಈಗ 1 ಲೀಟ್ರ್ ಹಾಲು ತರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಮಗು ಕಳಿಸಿದ್ರು 1 ಲೀಟ್ರ್ ಹಾಲು ಕೊಟ್ಟು ಕಳಿಸ್ತಾರೆ ಅದೇ ಥರ ಮಗು ಕಳಿಸ್ಬಿಟ್ಟು ಆ್ಯಸಿಡ್ ತಗೊಂಡು ಕೊಟ್ಟು ಕಳಿಸ್ತಾರೆ ಆ್ಯಸಿಡ್ ಮಾರಾಟ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇದೆ ಯಾರು ಮಾರಾಟ ಮಾಡಬೇಕು ಎಂಥ ಆ್ಯಸಿಡನ್ನು ಮಾರಾಟ ಮಾಡಬೇಕು ಮತ್ತು ಅವರಿಗೆ ಲೈಸೆನ್ಸ್ ಇದೆಯಾ ಇಲ್ವಾ ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಇದೆಯಾ ಇದೆಲ್ಲವನ್ನು ತಿಳ್ಕೊಂಡಿರ್ತಾರೆ ಇದ್ಯಾವುದು ಪರಿಗಣನೆಗೆ ಬರ್ತಾ ಇಲ್ಲ ಬಾಟ್ಲ ಕೊಡ್ತೀವಿ 20 ರೂಪಾಯಿ ಲೀಟ್ರ 20 ರೂಪಾಯಿ ಲೀಟ್ರ ತಗೋಬೋದು ಅದು ಇದನ್ನ ಟೈಲ್ಗೆ ಹೋಗಿ ಕ್ಲೀನ್ ಮಾಡ್ಬೋದಾ ಅದೇನು ಹೆಂಗೆ ಕ್ಲೀನ್ ಮಾಡಬಾರ್ದು ಹೆಂಗೆ ಟೈಲ್ಗೆ ಆದ್ರೆ ಟೈಲ್ಗಾದ್ರೆ ಒಂದಿಷ್ಟು ಒಂದು ವಾಟರ್ ಕ್ಲೀನ್ ಮಾಡುತ್ತಾ ಸುಡೋದು ಗಿಡದಾಗ್ಬಿಟ್ರೆ ಕೈಗೆ ಸುಡಲ್ಲ ಸುಡತ್ತೆ ಅಂತಾರಲ್ಲ ಇದು ನಾರ್ಮಲ್ ಹಾಕೋ ನಾರ್ಮಲ್ ಅದೇ ಬರೋದು ನಿಮಗೆ ಪ್ರವರ ಹಾಕಿ ಅಲ್ಲ ಇದು ಸುಡುತ್ತಾ ಅಂತಂದರೆ ಏನು ಕೈಗೆ ಹಾಕೊಂಡು ಟೆಸ್ಟ್ ಮಾಡೋಕ್ಕಾಗುತ್ತಾ ಸುಡುತ್ತಾ ಇಲ್ವಾ ಅಂತಂದ್ಬಿಟ್ಟು ಹಾಗಲ್ಲ ವಿಚಾರ ಏನಂತಂದರೆ ನಿಮಗೆ ಆ ಆ್ಯಸಿಡ್ ಜಸ್ಟ್ ಅದನ್ನು ನೀವು ಚೆಕ್ ಮಾಡಬೇಕು ಅಂತಂದರೆ ಮುಚ್ಚಳ ಓಪನ್ ಮಾಡಿ ನೋಡಿ ಮುಚ್ಚಳ ಓಪನ್ ಮಾಡಿ ದೂರದಲ್ಲಿ ಹಿಡ್ಕೊಳ್ಳಿ ಹೊಗೆ ಬರುತ್ತೆ ಬಾಟ್ಲ್ ಓಪನ್ ಮಾಡಿದ ತಕ್ಷಣ ಹೊಗೆ ಬರುತ್ತೆ ಆಮೇಲೆ ನಿಮಗೆ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಗಳನ್ನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ತುಂಬೋಕ್ಕಾಗಲ್ಲ ಗಾಜಿನ ಬಾಟ್ಲಲ್ಲೇ ತುಂಬಬೇಕು ಈ HCl ಮತ್ತು H2SO4 ಇವೆರಡು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಗಳನ್ನ ಬಾಟ್ಲಲ್ಲಿ ತುಂಬಿರ್ತಾರೆ ನೀವು ಯಾರಾದರೂ ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ನೋಡಿದ್ದೀರಾ
ಅದು ಏನು ಸಣ್ಣ ಪುಟ್ಟ ಗಾಜಿನ ಬಾಟಲ್ ಅಲ್ಲ, ದಪ್ಪ ದಪ್ಪ ಬಾಟ್ಲ್ಗಳಲ್ಲಿ ಇಟ್ಟಿರ್ತಾರೆ, ಸುಟ್ಟೋಗ್ಬಿಡುತ್ತೆ, ಪ್ಲಾಸ್ಟಿಕ್ಗೆ ಸುಟ್ಟೋಗ್ಬಿಡುತ್ತೆ. ಅದನ್ನು ಎಚ್ಚರಿಕೆಯಿಂದ ನೋಡಿ ತಗೋಬೇಕು ಅದನ್ನು. ಸೊ ಅದೇ ರೀತಿ ಇನ್ನೊಂದು ರಿಯಾಲಿಟಿ ಚೆಕ್ ಇದೆ, ಯಾರಿಗೂ ಅದರ ಪರಿಜ್ಞಾನ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಕೈ ಸುಡತ್ತೆ ತಾನೆ ಅದು, ಮತ್ತೆ ಹೆಂಗೆ ಅದು ಕ್ಲೀನ್ ಮಾಡೋಕ್ಕಾದ್ರೆ ಗ್ಲೋಸ್ ಹಾಕೋಬೇಕಾ? ಗ್ಲೋಸ್ ಹಾಕ್ಲೇಬೇಕಾ? ಎಷ್ಟು ಪ್ಲೇಟು? ಕಡಿಮೆ ಇದೆ. ಯಾವುದದು? ಹಸಿರಲ್ಲಿ ಯಾವುದು? ಸರಿ ಮೇಡಮ್. ಅಲ್ಲ ಈ ಬಣ್ಣ ಗಿಣ್ಣ ಹೊಡೆದು ಗಲೀಜೆಲ್ಲ ಕುತ್ಕೊಂಡಿರತ್ತಲ್ಲ, ಅದನ್ನೆಲ್ಲ ಅದ್ರಲ್ಲಿ ಹೋಗಿಲ್ಲ. ಹೋಗಲ್ಲ. ಏನಿದು? ಆಸಿಡ್. ಅದೇ ಆಸಿಡ್ ಅಲ್ಲೇ ಇದು ಬರುತ್ತಲ್ಲ, ಹೈಡ್ರೋಕ್ಲೋರಿಕ್. ಅದು ಗೊತ್ತಿಲ್ವಾ? ಕೈ ಕೊಡತ್ತಂತಲ್ಲ ಇದ್ರಲ್ಲಿ. ಇದು ಜಾಸ್ತಿ ಇಲ್ಲ, ಮೀಡಿಯಂ. ಜಾಸ್ತಿ ಸ್ಟ್ರಾಂಗ್ ಇರೋದು ಇದೆಯಾ? ಮತ್ತೀಗೇನ ಮತ್ತೆ ಅವನು ಅಲ್ಲಿ ಇದನ್ನ ಇದನ್ನೇ ತಗೋಬೇಕು ಅಂತ ಐ ಡಿ ಕಾರ್ಡ್ ಬೇಕು ಅಂತ ಕೇಳಿ ಈಗ ನಾವು ಕೊಟ್ಟೋಗ್ಬೇಕಾ? ಇದನ್ನ ತಗೊಂಡು ಹೋಗೋದಾದ್ರೆ ನಾವು ಐ ಡಿ ಕಾರ್ಡ್ ಎಲ್ಲ ಕೊಡ್ಬೇಕು ಅಂತಂದ್ರೆ ಅವರು ಓಕೆ. ನಮ್ಮ ರಾಜ್ಯದ ನಮ್ಮ ಬೆಂಗಳೂರಿನ ಸ್ಥಿತಿಗತಿ ಇದು. ಆ್ಯಸಿಡ್ ಮಾರಾಟಕ್ಕೆ ಯಾವ ನಿರ್ಬಂಧಗಳು ಇಲ್ಲ, ಯಾವ ನಿಬಂಧನೆಗಳು ಇಲ್ಲ, ಯಾವುದೇ ಗೈಡ್ಲೈನ್ಸನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ್ಯಸಿಡ್ ಬಗ್ಗೆ ಮಾರಾಟ ಮಾಡೋರಿಗೆ ಗೊತ್ತಿಲ್ಲ. ಬೇಕಾಬಿಟ್ಟು 20 ರೂಪಾಯಿಗೆ ಒಂದು ಆ್ಯಸಿಡ್. ನಿಮಗೊಂದು ಒಂದು ಒಂದು ವಿಚಾರ ಹೇಳ್ತೀನಿ. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ರೇಟ್ ಎಷ್ಟು ಗೊತ್ತಾ? ಕನಿಷ್ಠ 1 ಲೀಟ್ರಿಗೆ 20,000 ರೂಪಾಯಿ ಇದೆ. 20,000. ಕಾಲೇಜ್ಗಳಲ್ಲೇ 100 ml 200 ml ತರ್ತಾರೆ. ಹಾಗಿರಬೇಕಾದ್ರೆ ಒಂದು ಬಾಟ್ಲು 1 ಲೀಟ್ರಿಗೆ 20 ರೂಪಾಯಿ ಕೊಡ್ತೀನಿ ಅಂದರೆ ಅದು ಇನ್ನು ಹೆಂಗೆ ತಯಾರಾಗಿರಬೇಕು ಅಂತಕ್ಕಂಥದ್ದನ್ನು ಜಸ್ಟ್ ಇಮ್ಯಾಜಿನ್. ಇದೆಲ್ಲ ಗೊತ್ತಿದ್ರು ಬಿ ಬಿ ಎಂ ಪಿ ಅವರು, ಸರ್ಕಾರದವರು ಸುಮ್ಮನೆ ಕೂತಿದಾರಲ್ಲ, ಅದೇ ದೌರ್ಭಾಗ್ಯ.